ನಿಮ್ಮ ಜನ್ಮ ನಕ್ಷತ್ರ ಯಾವುದು? ನಿಮ್ಮ ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಅದೃಷ್ಟ ಸಂಖ್ಯೆ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. 27 ನಕ್ಷತ್ರಗಳು. ಈ ಪ್ರಪಂಚದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ಈ 27 ನಕ್ಷತ್ರಗಳಲ್ಲಿಯೇ ಜನಿಸಬೇಕು. 28ನೇ ನಕ್ಷತ್ರ ಎಂಬುದು ಇಲ್ಲವೇ ಇಲ್ಲ. ಪ್ರತಿ ನಕ್ಷತ್ರಕ್ಕೆ ನಾಲ್ಕು ಪಾದದಂತೆ ವಿಂಗಡಿಸಲಾಗಿದೆ. 27 ನಕ್ಷತ್ರಗಳಿಗೆ ನಾಲ್ಕು ಪಾದದಂತೆ 108 ಪಾದಗಳನ್ನು 12 ರಾಶಿಗಳಿಗೆ 9 ಪಾದಗಳಂತೆ ವಿಂಗಡಿಸಲಾಗಿದೆ. ಪ್ರತಿಯೊಂದು ರಾಶಿಗೂ 3 ನಕ್ಷತ್ರಗಳನ್ನು ವಿಂಗಡಿಸಲಾಗಿದೆ. ಈಗ ನೀವು ಯಾವ ನಕ್ಷತ್ರದಲ್ಲಿ ಜನಿಸಿದ್ದರೆ ಆ ನಕ್ಷತ್ರದ ಅಧಿಪತಿಯ ಸಂಖ್ಯೆಯೇ ನಿಮ್ಮ ಅದೃಷ್ಟ ಸಂಖ್ಯೆಯಾಗಿದೆ. ಅಶ್ವಿನಿ ಮಗ ಮೂಲ ಕೇತು ಅಧಿಪತಿ, ಅದೃಷ್ಟ ಸಂಖ್ಯೆ 7. ಭರಣಿ ಪುಬ್ಬ ಪೂರ್ವಷಾಢ ಶುಕ್ರ ಅಧಿಪತಿ, ಅದೃಷ್ಟ ಸಂಖ್ಯೆ 6. ಕೃತಿಕಾ ಉತ್ತರ ಉತ್ತರಾಷಾಢ ರವಿ ಅಧಿಪತಿ, ಅದೃಷ್ಟ ಸಂಖ್ಯೆ 1. ರೋಹಿಣಿ ಅಸ್ತ ಶ್ರವಣ ಚಂದ್ರ ಅಧಿಪತಿ, ಅದೃಷ್ಟ ಸಂಖ್ಯೆ 2. ಮೃಗಶಿರ ಚಿತ್ತ ಧನಿಷ್ಠ ಕುಜ ಅಧಿಪತಿ, ಅದೃಷ್ಟ ಸಂಖ್ಯೆ 9. ಆರಿದ್ರ ಸ್ವಾತಿ ಶತಭಿಷ ರಾಹು ಅಧಿಪತಿ, ಅದೃಷ್ಟ ಸಂಖ್ಯೆ 4. ಪುನರ್ವಸು ವಿಶಾಖ ಪೂರ್ವಭಾದ್ರ ಗುರು ಅಧಿಪತಿ, ಅದೃಷ್ಟ ಸಂಖ್ಯೆ 3. ಪುಷ್ಯ ಅನುರಾಧ ಉತ್ತರಭಾದ್ರ ಶನಿ ಅಧಿಪತಿ, ಅದೃಷ್ಟ ಸಂಖ್ಯೆ 8. ಆಶ್ಲೇಷ ಜ್ಯೇಷ್ಠ ರೇವತಿ ಬುಧ ಅಧಿಪತಿ, ಅದೃಷ್ಟ ಸಂಖ್ಯೆ 5. ಮುಂದಿನ ವಿಡಿಯೋದಲ್ಲಿ ಯಾವ ನಕ್ಷತ್ರಕ್ಕೆ ಯಾವ ಅರುಳುಗಳನ್ನು ಧರಿಸಬೇಕು ಎಂಬುದನ್ನು ನೋಡೋಣ. ಮಕ್ಕಳಲ್ಲಿ ಬುದ್ಧಿಶಕ್ತಿ ಏನೇ ಮಾಡಿದ್ರೂ ಸಹ ಹೆಚ್ಚಿಗೆ ಆಗ್ತಿಲ್ಲ ಅನ್ನೋರು ಶಾಸ್ತ್ರದ ಪ್ರಕಾರ ಈ ಸುಲಭ ಪರಿಹಾರವನ್ನು ಮಾಡ್ಕೊಳ್ಳಿ. ಅನಾದಿ ಕಾಲದಿಂದಲೂ ನಮ್ಮ ಹಿರಿಯರು ಬ್ರಾಹ್ಮಿ ಪುಡಿ ಅಥವಾ ಸರಸ್ವತಿ ಪುಡಿಯನ್ನು ಹಾಗೂ ಇನ್ನು ಕೆಲವು ಗಿಡಮೂಲಿಕೆಗಳಿಂದ ತಯಾರಿಸಿದ ಪುಡಿಯನ್ನು ಜೇನುತುಪ್ಪದಲ್ಲಿ ಬೆರೆಸಿ ಮಕ್ಕಳಿಗೆ ನೀಡುತ್ತಿದ್ದರು. ಇದು ತುಂಬಾ ಪುರಾತನ ರಾಜಮನೆತನಗಳ ಪದ್ಧತಿಯಾಗಿದ್ದು ಈ ರೀತಿ ಮಾಡುವುದರಿಂದ ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ದಿನೇ ದಿನೇ ವೃದ್ಧಿಯಾಗುವುದರಲ್ಲಿ ಎರಡು ಮಾತಿಲ್ಲ. ಈ ರೀತಿಯ ಆಯುರ್ವೇದ ಔಷಧ ಬಳಸುವುದರಿಂದ ಬುದ್ಧಿ ಚುರುಕಾಗುತ್ತದೆ, ಶೀತ ನೆಗಡಿ ಕೆಮ್ಮು ಎಂದು ಕಾಡುವುದಿಲ್ಲ, ಮಕ್ಕಳಲ್ಲಿ ಹಸಿವೆಯನ್ನು ಹೆಚ್ಚಿಸುತ್ತದೆ, ದೇಹದಲ್ಲಿ ರಕ್ತ ಸಂಚಾರವನ್ನು ಸುಲಲಿತಗೊಳಿಸಿ ಮಕ್ಕಳಲ್ಲಿ ಇರುವ ಆಲಸ್ಯತನವನ್ನು ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಕೆಲವು ಮಕ್ಕಳಿಗೆ ಇರುವ ಮಾತು ತೊದಲುವಿಕೆಯನ್ನು ತೆಗೆದುಹಾಕುತ್ತದೆ. ಜೇನುತುಪ್ಪದಲ್ಲಿ ಬೆರೆಸಿದ ಬ್ರಾಹ್ಮಿ ಪೌಡರ್ ಹಾಗೂ ಇನ್ನೂ ಇತರ ಗಿಡಮೂಲಿಕೆಗಳನ್ನು ಬೆರೆಸಿ ತಯಾರಿಸಿದ ಜೇನುತುಪ್ಪ ಬೇಕಾದಲ್ಲಿ ಈ ಕೆಳಗಿನ ನಂಬರನ್ನು ಸಂಪರ್ಕಿಸಿ.